ನಮಸ್ತೆ ಎಲ್ಲ ಅಕೌಂಟೆನ್ಸಿ ವಿದ್ಯಾರ್ಥಿಗಳೇ, ಎಲ್ರಿಗೂ ಅಕೌಂಟೆನ್ಸಿ ಕರ್ನಾಟಕ ಕ್ಲಾಸಿಗೆ ಸ್ವಾಗತ, ನಿಮಗೂ ಕೂಡ ಸ್ವಾಗತ. ಇವತ್ತಿನ ಕ್ಲಾಸಲ್ಲಿ ಏನು ಮಾಡ್ತಿದ್ದೀವಪ್ಪ ಅಂದರೆ, ನಾವು ರಿಯಲ್ ಅಕೌಂಟಲ್ಲಿ ಇರುವಂಥ ಕ್ವಶನ್ ನಂಬರ್ 3 ನಾನು ಸಾಲ್ವ್ ಮಾಡ್ತಾ ಇದ್ದೀನಿ. ಕ್ವಶನ್ ನಂಬರ್ 3 ನಿಮಗೆ ನಿನ್ನೆ ನಾನು ಹೋಮ್ವರ್ಕು ಕೂಡ ಕೊಟ್ಟಿದ್ದೆ, ನೀವು ಕರೆಕ್ಟಾಗಿ ಬಿಡಿಸಿರುತ್ತೆ ಅಂತ ಗೊತ್ತು, ಎಲ್ಲರೂ ಬಿಡಿಸಿರ್ತೀರ ಆಲ್ಮೋಸ್ಟು, ಕೆಲವೊಂದು ದಿನ ಬಿಡಿಸಿರಲ್ಲ. ಸೊ ಅದನ್ನು ಮತ್ತೆ ಮಾಡ್ತೀನಿ, ರಿವಿಷನ್ ಮಾಡ್ತಾ ಇದ್ದೀನಿ. ರಿಯಲ್ ಅಕೌಂಟ್ ರೂಲ್ಸ್ ಹೇಳಿ ಜೋರಾಗಿ. ಡೆಬಿಟ್ ಕಮ್ಸ್ ಇನ್ ಅ ಡೆಬಿಟ್ ಗೋಸ್, ಕ್ರೆಡಿಟ್ ಗೋಸ್ ಔಟ್. ಕ್ರೆಡಿಟ್ ಗೋಸ್ ಔಟ್, ಕಮ್ಸ್ ಇನ್ ಮತ್ತು ಗೋಸ್ ಔಟ್. ಸಿಂಪಲ್. ಈ ಒಂದು ಒಂದು ಈ ಒಂದು ಕಾನ್ಸೆಪ್ಟ್ಗೆ ನಾವು ಫಾರ್ಮುಲಾ ಏನಂತೀವಿ, ಬಂದರೆ ಡೆಬಿಟ, ಹೋದರೆ ಕ್ರೆಡಿಟ, ಇದನ್ನು ಕನ್ನಡದಲ್ಲಿ ಅಂತ ನಾವು ಫಾರ್ಮುಲಾ ಇಟ್ಕೊಂಡಿದ್ದೀವಿ. ಏನಂತ ಕರಿಬೇಕು, ಬಂದರೆ ಡೆಬಿಟ, ಹೋದರೆ ಕ್ರೆಡಿಟ, ಇದು ಫಾರ್ಮುಲಾ. ಅರ್ಥ ಆಯ್ತಾ? ತೊಗೊಂಡ್ರೆ ಡೆಬಿಟ, ಕೊಟ್ಟರೆ ಕ್ರೆಡಿಟ. ಅದು ಯಾವ ಫಾರ್ಮುಲಾ? ಪರ್ಸನಲ್ ಅಕೌಂಟ್ ಫಾರ್ಮುಲಾ. ಪರ್ಸನಲ್ ಅಕೌಂಟ್ ಫಾರ್ಮುಲಾ ಏನು? ತಗೊಂಡ್ರೆ ಡೆಬಿಟ, ಕೊಟ್ಟರೆ ಕ್ರೆಡಿಟ. ಇಲ್ಲಿ ಬಂದರೆ ಡೆಬಿಟ, ಹೋದ್ರೆ ಕ್ರೆಡಿಟ. ಅರ್ಥ ಆಗ್ತಿದೆಯಾ? ಯಾರಾದರೂ ರಿಲೇಷನ್ ಬಂದರು ನಿಮಗೆ ಮನೆಗೆ, ನಿಮ್ದು ಖರ್ಚಾಗತ್ತಿಲ್ಲ, ಅವಾಗ ಏನಾಗುತ್ತೆ? ಅಕೌಂಟ್ ಖರ್ಚು ಅಂದರೆ ಡೆಬಿಟ್ ಆಗುತ್ತೆ, ಹೋದ್ರಂದರೆ ಇಷ್ಟೇ ಸಿಂಪಲ್. ಖರ್ಚು ಮಾಡಿದರೆ ಡೆಬಿಟ್ ಆಗ್ತೈತಿ, ನಿಮ್ಗೆ ಅಮೌಂಟ್ ಬಂದರೆ ಕ್ರೆಡಿಟ್ ಆಗ್ತೈತಿ. ಸಿಂಪಲ್ ಅದು ಆಮೇಲೆ ನೋಡೋಣ. ಸೊ ಇಲ್ಲಿ ಸಿಂಪಲ್ ಏನಿದೆಯಪ್ಪ ಅಂದರೆ, ನಾವು ವೆಹಿಕಲ್ಸ್ ಇದು ನೋಡ್ತಾ ಇದ್ದೀವಿ, ಯಾವುದು ಅಸೆಟ್ಸ್ ಬಗ್ಗೆ ನೋಡ್ತಾ ಇದ್ದೀವಿ, ಎಲ್ಲ ಅಸೆಟ್ಸ್ ಮತ್ತು ಲಯಾಬಿಲಿಟೀಸ್ ಬಗ್ಗೆ ನೋಡ್ತಾ ಇದ್ದೀವಿ. ನಮಗೆ ಅಸೆಟ್ಗಳು ಬಂದರೆ ಡೆಬಿಟ್, ಅಸೆಟ್ಗಳು ಹೋದರೆ ಕ್ರೆಡಿಟ್. ಸೊ ಈಗ ಅಸೆಟ್ಗಳು ಬರ್ತಾ ಇದ್ದಾವೆ, ಹೋಗ್ತಾ ಇದ್ವಾ, ಬರ್ತಾ ಇದ್ದಾವೆ, ಎಲ್ಲ ಪರ್ಚೇಜ್ ಅಂತಲೇ ತೊಗೊಳ್ತಾ ಇದ್ದೀನಿ. ಹಾಗಾಗಿ ಪರ್ಚೇಜ್ ವೆಹಿಕಲ್, ವೆಹಿಕಲ್ ಬಂತು, ವೆಹಿಕಲ್ ನಮಗೆ ಬಂತು, ಹಾಗಾದರೆ ವೆಹಿಕಲ್ ಏನಾಗುತ್ತೆ? ಡೆಬಿಟ್. ವೆಹಿಕಲ್ಸ್ ಅಕೌಂಟ್, ವೆಹಿಕಲ್ ಅಕೌಂಟ್ ಡೆಬಿಟ್ ಟು ಟು ಕ್ಯಾಶ್ ಅಕೌಂಟ್. ಯಾಕೆ ಕ್ಯಾಶ್ ಅಕೌಂಟ್ ಬಂತು? ಸರ್ ಇಲ್ಲಿ ಕ್ಯಾಶ್ ಕೊಟ್ಟಾರ್ರಿ. ಸಿಂಪಲ್. ನೆಕ್ಸ್ಟ್ ನಂಬರ್ 4, ಪರ್ಚೇಸ್ ಲ್ಯಾಂಡ್ ಬೈ ಚೆಕ್. ಚೆಕ್ ಕೊಟ್ಟೇವಿ ಸರ್ ನಾವು ಬ್ಯಾಂಕಿಗೆ, ಅದು ಚೆಕ್ ಕೊಟ್ಟಿವಿ, ಹಾಗಾದ್ರೆ ಈಗ ಕ್ಯಾಶ್ ಬರಲ್ಲ, ಏನು ಬರುತ್ತೆ? ಈಗ ಏನು ಬಂದು ನಮಗೆ ಫಸ್ಟ್ ಲ್ಯಾಂಡ್ ಬಂತು, ಲ್ಯಾಂಡ್ ಕಮ್ಸ್ ಇನ್. ಏನು ಕಮ್ಸ್ ಇನ್ ಆಯಿತು? ಲ್ಯಾಂಡ್ ಕಮ್ಸ್ ಇನ್ನ ಡೆಬಿಟ್ ಮಾಡಬೇಕು. ಲ್ಯಾಂಡ್ ಅಕೌಂಟ್ ಡೆಬಿಟ್ಟು, ಲ್ಯಾಂಡ್ ಅಕೌಂಟ್ ಡೆಬಿಟ್ಟು ಬ್ಯಾಂಕ್ ಯಾಕೆ ಬಂತು? ವೆರಿ ಗುಡ್. ಇಲ್ಲಿ ಚೆಕ್ ಕೊಟ್ಟಿದ್ದಾರೆ, ಚೆಕ್ ಅದ್ರಬೋದಾಗಿ ನಾವು ಬ್ಯಾಂಕ್ ಯೂಸ್ ಮಾಡಬೇಕು. ಚೆಕ್ ಅಂತ ನಾವು ಅಕೌಂಟ್ನ ಕ್ರಿಯೇಟ್ ಮಾಡಲ್ಲ. ನೆಕ್ಸ್ಟ್ ನಂಬರ್ 5, ಏನು ಕೊಟ್ಟಿದ್ದಾರೆ? ಪರ್ಚೇಸ್ ಕಂಪ್ಯೂಟರ್ ಫಾರ್ ಕ್ಯಾಶ್. ಏನಾಗುತ್ತೆ ಇದರ ಅರ್ಥ ಹೇಳಿ ಯಾರಾದರೂ? ಪರ್ಚೇಸ್ ಕಂಪ್ಯೂಟರ್ ಅಂದರೆ ಕಂಪ್ಯೂಟರ್ನ ಖರೀದಿ ಮಾಡಿದ್ವಿ, ಕಂಪ್ಯೂಟರ್ ನಮಗೆ ಬಂತು, ಕ್ಯಾಶ್ ಅವ್ರಿಗೆ ಹೋಯಿತು. ಸೊ ಬಂದದಕ್ಕೆ ಏನು ಮಾಡಬೇಕು? ಡೆಬಿಟ್ ಮಾಡಬೇಕು. ಕಂಪ್ಯೂಟರ್ ಬಂತು, ಅದಕ್ಕಾಗಿ ಕಂಪ್ಯೂಟರ್ ಅಕೌಂಟ್ ಡೆಬಿಟ್. ಕಂಪ್ಯೂಟರ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್. ಅರ್ಥ ಆಗ್ತಿದೆಯಾ? ಇವೆಲ್ಲ ಅಸೆಟ್ಗಳಿಗೆ ಸಂಬಂಧಪಟ್ಟಂಥ ಐಟಮ್ಸ್ಗಳದು. ನೆಕ್ಸ್ಟ್ ನಂಬರ್ 6, ಏನು ಕೊಟ್ಟಿದೆ? ಪರ್ಚೇಜ್ ಎಲೆಕ್ಟ್ರಾನಿಕ್ಸ್, ಎಲೆಕ್ಟ್ರಾನಿಕ್ಸ್ ಫಾರ್ ಕ್ಯಾಶ್. ಈಗ ನಮಗೇನು ಬಂತು? ಎಲೆಕ್ಟ್ರಾನಿಕ್ಸ್, ಯಾವುದೋ ಒಂದು ಎಲೆಕ್ಟ್ರಾನಿಕ್ ಉಪಕರಣ ತೊಗೊಂಡಿದ್ದೀವಿ, ಫ್ಯಾನ್ ತೊಗೊಂಡಿರ್ತೀವಿ, ಟಿ ವಿ ತೊಗೊಂಡಿರ್ತೀವಿ, ಫ್ರಿಜ್ ತೊಗೊಂಡಿರ್ತೀವಿ, ಅದು ತೊಗೊಂಡಿರ್ತೀವಿ, ನಮಗೆ ಬಂತು, ನಮ್ಮಿಂದ ಏನೋಯಿತು, ಕ್ಯಾಶ್ ಹೋಯಿತು. ಸೊ ಹಾಗಾಗಿ ಎಲೆಕ್ಟ್ರಾನಿಕ್ಸ್ ಅಕೌಂಟ್ ಬಿಟ್ಟು ಡೆಬಿಟ್ಟು ಕ್ಯಾಶ್ ಅಕೌಂಟ್. ಅರ್ಥ ಆಗ್ತಿದೆಯಾ? ಬಂದದ್ದನ್ನು ಡೆಬಿಟ್ ಮಾಡ್ತಾ ಇದ್ವಿ, ಹೋಗಿದ್ದನ್ನು ಕ್ರೆಡಿಟ್ ಮಾಡ್ಬೇಕು. ಇನ್ನೂ ಯಾವುದೂ ಹೋಗಿಲ್ಲ, ಈಗ ಹೋಗಿದ್ದೊಂದು ಎಂಟ್ರಿ ಕೊಡ್ತೀನಿ, ನೀವು ಬಿಡಿಸ್ತೀರಾ ನೋಡೋಣ. ಯಾರು ಸಾಲ್ವ್ ಮಾಡ್ತೀರ? ಇಷ್ಟು ಜನ ವಿದ್ಯಾರ್ಥಿಗಳಿದ್ದೀರ, ನಿಮಗೊಂದು ಚಾಲೆಂಜ್ ಕೊಡ್ತಾ ಇದ್ದೀನಿ. ಕ್ವಶನ್ ನಂಬರ್ 7, ಸೋಲ್ಡ್ ಲ್ಯಾಂಡ್ ಫಾರ್ ಕ್ಯಾಶ್. ಸೋಲ್ಡ್ ಲ್ಯಾಂಡ್ ಫಾರ್ ಕ್ಯಾಶ್ ಕಮೆಂಟ್ ಮಾಡಿ ನೀವು. ಸೋಲ್ಡ್ ಲ್ಯಾಂಡ್ ಫಾರ್ ಕ್ಯಾಶ್, ಇದರ ಅರ್ಥ ಫಸ್ಟು ಅರ್ಥ ಮಾಡ್ಕೊಳ್ಳಿ, ಆಮೇಲೆ ನಿಮ್ಗೆ ಸಾಲ್ವ್ ಮಾಡ್ಕೊಳ್ಳಿ. ಸೋಲ್ಡ್ ಅಂದರೆ ಮಾರಾಟ, ಲ್ಯಾಂಡ್ ಅಂದರೆ ಜಾಗ, ಹಣಕ್ಕಾಗಿ ಜಾಗವನ್ನು ಮಾರಿದ್ವಿ, ಹಾಗಾದರೆ ಟ್ರಾನ್ಸಾಕ್ಷನ್ ಏನಾಗತ್ತೆ? ಯಾರು ಹೇಳಿದ್ರು? ವೆರಿ ಗುಡ್. ಕ್ಯಾಶ್ ಅಕೌಂಟ್ ಬಿಟ್ಟು ಲ್ಯಾಂಡ್ ಅಕೌಂಟ್. ಯಾಕೆ ಕ್ಯಾಶ್ ಬಂತಿಲ್ಲಿ ನಮಗೀಗ? ಲ್ಯಾಂಡ್ ಬಂತು, ಕ್ಯಾಶ್ ಬಂತು, ಕ್ಯಾಶ್ ಬಂತು, ಲ್ಯಾಂಡ್ ಹೋಯ್ತು. ಹೋಗಿದ್ದನ್ನು ಕೆಳಗೆ ತೊಗೊಂಡ್ವಿ, ಬಂದದ್ದನ್ನು ಮೇಲೆ ತೊಗೊಂಡ್ವಿ. ಕ್ಯಾಶ್ ಅಕೌಂಟ್ ಬಿಟ್ಟು ಲ್ಯಾಂಡ್ ಅಕೌಂಟ್,
ಬರ್ಕೊಳ್ಳಿ ಇದನ್ನ ನೋಡೋಣ. ನೆಕ್ಸ್ಟ್ ಯಾರು ಬೇಗ ಆನ್ಸರ್ ಮಾಡ್ತೀರಾ, ನೆಕ್ಸ್ಟ್ ಎಲ್ಲರಿಗೂ ಚಾಲೆಂಜ್ ಆಗ್ತಾ ಇದ್ದೀನಿ, ಯಾರು ಬೇಗ ಆನ್ಸರ್ ಮಾಡ್ತೀರಾ ಇದು ಬರ್ಕೊಂಡ್ರೆ ಬರ್ಕೊಳ್ಳಿ ಬೇಗ. ಟ್ರಾನ್ಸಾಕ್ಷನ್ ನಂಬರ್ 8 ಯಾರು ಬೇಗ ಆನ್ಸರ್ ಮಾಡ್ತೀರಿ ನೋಡೋಣ. ಸೋಲ್ಡ್ ವೆಹಿಕಲ್ ಬೈ ಚೆಕ್ ನೋಡೋಣ. ಫಸ್ಟ್ ಇಲ್ಲಿ ಯಾರೋ ಹೇಳಿದ್ರು, ಫಸ್ಟ್ ನಿಮ್ಗಿಂತ ಮುಂಚೆ ಹೇಳಿದ್ದಾರೆ. ಏನು ಹೇಳಿದ್ರು ಸತ್ತ ಲ್ಯಾಂಡ್ ಬ್ಯಾಂಕ್ ಅಕೌಂಟ್ ಬಿಟ್ಟು, ವೆರಿ ಗುಡ್. ಬ್ಯಾಂಕ್ ಅಕೌಂಟ್ ಯಾಕೆ ಬ್ಯಾಂಕ್ ಬಂತಿಲ್ಲಿ ಚೆಕ್ ಬಂದಿ, ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್. ಬರ್ಕೊಂಡ್ರ ಈ ರಿಯಲ್ ಅಕೌಂಟ್ ಮೇಲೆ ಭಾಳ ಅಂದರೆ ಭಾಳ ಟ್ರಾನ್ಸಾಕ್ಷನ್ ಬರ್ತಾವೆ ನಿಮಗೆ, ಅದಕ್ಕಾಗಿ ಹೇಳ್ತಾ ಇದ್ದೀನಿ ಕ್ಲೀನಾಗಿ ಬರ್ಕೊಳ್ಳಿ. ಆಯಿತಾ, ನೆಕ್ಸ್ಟ್ ಹೋಗೋಣ. ಇನ್ನೊಂದು ಎರಡು ಕೊಡ್ತೀನಿ. ನಂಬರ್ 9 ಸೋಲ್ಡ್ ಫರ್ನಿಚರ್ ಟು ಅಶೋಕ್ ಸ್ಟ್ರಕ್ ಆಗಿಬಿಟ್ರಲ್ಲ, ಈ ಥರ ಅರ್ಥ ಹೇಳ್ತೀನಿ. ಸೋಲ್ಡ್ ಫರ್ನಿಚರ್ ಟು ಅಶೋಕ್ ಅಂದರೆ ಫರ್ನಿಚರ್ನ ಅಶೋಕ್ಗೆ ಕೊಟ್ವಿ, ಆದರೆ ಕ್ಯಾಶ್ ಅಂತ ಗೊತ್ತಿಲ್ಲ, ಉದ್ರಿ ಅನ್ನೋದು ಗೊತ್ತಿಲ್ಲ, ಅಥವಾ ಚೆಕ್ ಅನ್ನೋದು ಗೊತ್ತಿಲ್ಲ. ಟ್ರಾನ್ಸಾಕ್ಷನ್ನು ಮೂರು ಟೈಪ್ ನಡೀತವೆ, ಒಂದು ಕ್ಯಾಶ್ ಟ್ರಾನ್ಸಾಕ್ಷನ್, ಇನ್ನೊಂದು ಬ್ಯಾಂಕ್ ಟ್ರಾನ್ಸಾಕ್ಷನ್, ಇನ್ನೊಂದು ಉದ್ರಿ ಟ್ರಾನ್ಸಾಕ್ಷನ್ ನಡೀತೈತಿ. ಉದ್ರಿ ಗೊತ್ತಾ, ಉದ್ರಿ ಅಂದ್ರೆ ಏನು, ಹಣ ಕೊಡದೆ ತಗೊಳ್ಳೋದು ಆಮೇಲೆ ಹಣ ಕೊಡೋದು, ಇದಕ್ಕೆ ಉದ್ರಿ ಟ್ರಾನ್ಸಾಕ್ಷನ್ ಅಂತ ಕರಿತೀವಿ. ಸೊ ಇಲ್ಲಿ ಅಶೋಕ್ ಅಂತ ಹೆಸರು ಕೊಟ್ಟಿದ್ದೀನಿ, ನೆನ್ಪಿಟ್ಕೊಳ್ಳಿ. ಏನಂತ ಕೊಟ್ಟಿದ್ದೀನಿ, ಅಶೋಕ್ ಅಂತ ಅಷ್ಟೇ ಹೆಸರು ಕೊಟ್ಟಿದ್ರೆ ಅದು ಉದ್ರಿ ಟ್ರಾನ್ಸಾಕ್ಷನ್. ಅರ್ಥ ಆಯ್ತಾ? ಪರ್ಚೇಸ್ ಸೋಲ್ಡ್ ಫರ್ನಿಚರ್ ಟು ಅಶೋಕ್ ಫಾರ್ ಕ್ಯಾಶ್ ಇತ್ತಂದರೆ ಅಲ್ಲಿ ಕ್ಯಾಶ್ ಟ್ರಾನ್ಸಾಕ್ಷನ್ ಆಗ್ತಿತ್ತು. ಪರ್ಚೇಸ್ ಸೋಲ್ಡ್ ಫರ್ನಿಚರ್ ಟು ಅಶೋಕ್ ಬೈ ಚೆಕ್ ಕೊಟ್ಟಿದ್ರೆ ಅದು ಬ್ಯಾಂಕ್ ಟ್ರಾನ್ಸಾಕ್ಷನ್ ಆಗ್ತಿತ್ತು. ಇಲ್ಲಿ ಅಶೋಕ್ ಅಂತ ಹೆಸರು ಅಷ್ಟೇ ಕೊಟ್ಟಿದ್ದೀನಿ, ಹಾಗಾಗಿ ಏನು ತೊಗೋಬೇಕು ನಾವು, ಅಶೋಕ್ ಅಂತಲೇ ತೊಗೋಬೇಕು. ಏನಂತ ತೊಗೋತೀರಾ, ಅಶೋಕ್ ಅಕೌಂಟ್ ಡೆಬಿಟ್ ಟು ಫರ್ನಿಚರ್ ಅಕೌಂಟ್. ಏನಾದರೂ ಕ್ವಶನ್ ಇದೆಯಾ, ಯಾರಾದರೂ ಕ್ವಶನ್ ಕೇಳೋರಿದ್ದೀರಾ ಇಲ್ಲಿ, ನಿಮ್ಗೇನಾದರೂ ಕ್ವಶನ್ ಬಂತ ಇಲ್ಲಿ, ನಿಮ್ಮ ಬದಲಾಗಿ ನಾನೇ ನನಗೆ ಕ್ವಶನ್ ಹಾಕ್ಕೊಳ್ತೀನಿ. ಸರ್ ನೀವು ಏನು ಹೇಳಿದ್ರಿ, ಬಂದದ್ದನ್ನು ಡೆಬಿಟ್ ಮಾಡಿ ಹೋಗಿದ್ದನ್ನು ಕ್ರೆಡಿಟ್ ಮಾಡ್ರಿ ಅಂದರು. ಬಂದದ್ದು ಡೆಬಿಟ್ ಮಾಡ್ಬೇಕಾ, ಹೋಗಿದ್ದ ಕ್ರೆಡಿಟ್ ಮಾಡ್ಬೇಕಂತ ಹೇಳಿದ್ರಿ. ಅಶೋಕ್ ಯಾಕೆ ಬರ್ತಾನೆ ರೀ ನಮ್ಮ ಕಡೆ, ಅಶೋಕ್ ಬರ್ತಾನ? ಅಶೋಕ್ ಬರಲ್ಲ. ಅವ್ನು ಕ್ಯಾಶ್ ಕೊಟ್ಟಿದ್ದಾನ? ಇಲ್ಲ. ಬ್ಯಾಂಕ್ದ ಚೆಕ್ ಕೊಟ್ಟಿದ್ದಾನ? ಅದು ಇಲ್ಲ. ಆದ್ರೆ ಅವ್ನ ಹೆಸರನ್ನು ನಾನು ಏನು ಮಾಡ್ತೀವಿ, ಆ ಕ್ಯಾಶು ಬ್ಯಾಂಕ್ ಜಾಗನೆ ಬರಿತೀವಿ. ಫಾರ್ ಎಕ್ಸಾಂಪಲ್, ಒಂದು ಕಿರಾಣ ಸ್ಟೋರ್ ಇದೆ, ಓಕೆ, ಕಿರಾಣ ಸ್ಟೋರ್ ಇದೆ. ಆ ಕಿರಾಣ ಸ್ಟೋರ್ದಲ್ಲಿ ನೀವೇನು ಮಾಡಿದಿರಾ, ಒಂದು ವಸ್ತುನ ಖರೀದಿ ಮಾಡಿದಿರ, ಸೋಲ್ಡ್ ಮಾಡಿದಿರ. ಒಂದು 100 ರೂಪಾಯಿದು ವಸ್ತುನ ಸೋಲ್ಡ್ ಮಾಡಿದರೆ ಯಾರೋ ವ್ಯಕ್ತಿ ಎಕ್ಸ್ ವೈ ಜಡ್ಡು, ಅವನು ನಿಮಗೆ ಪರಿಚಯ ಇರ್ತಾನೆ, ಆ ವ್ಯಕ್ತಿಗೆ ನೀವು ವಸ್ತುನ ಮಾರಾಟ ಮಾಡಿದಿರಿ, ಎಷ್ಟು ರೂಪಾಯಿದು, 100 ರೂಪಾಯಿ. ನಾನು ಆಮೇಲೆ ದುಡ್ಡು ಕೊಡ್ತೀನಿ ಅಂದ ಅವನು. ಅವ ಒಪ್ಕೊಡ್ತಾನೆ? ಒಪ್ಕೊಳ್ತಾನೆ, ಯಾಕಂದರೆ ಪರಿಚಯ ಇರ್ತಾನೆ. ಆಯ್ತಪ್ಪ ಆಮೇಲೆ ದುಡ್ಡು ಕೊಡು. ಹಾಗಾದರೆ ಅವ್ನು ನೆನಪು ಉಳಿಬೇಕಾದ್ರೆ ಏನು ಮಾಡ್ತಾನೆ, ಏನಂತ ಬರೀತಾನೆ, ಏನಂತ ಬರೀತಾನೆ, ಅವನ ಹೆಸರು ಬರೀತಾನ, ದುಡ್ಡು ಬರೀತಾನ, ಅವನ ಹೆಸರು ಬರೀತಾನೆ, ಬರೀತಂತಾನೆ. ಈ ವ್ಯಕ್ತಿ ಬಂದು ಇಷ್ಟು ಅಮೌಂಟ್ ತೊಗೊಂಡೋಗಿದ್ದಾನೆ, ಅವನ ಹೆಸರು ಮೇಲೆ ಹಾಕ್ಕೊಡೋದು, ಅದರಲ್ಲಿ ಕೆಳಗೆ ಅವ್ನು ಬರ್ಕೊಂಡು ತೊಗೋದು. ದಿನ ಬಂದು ದಿನ ಉದ್ರಿ ಹೋಯ್ತಿದ್ರೆ ಫಸ್ಟ್ ಅವ್ನ ಹೆಸರು ಬರೀತಾನೆ, ಏನೇನು ಹೋಯ್ತಾನೆ ಅದು ಕೆಳಗೆ ಬರ್ಕೊಂಡು ತೊಗೋದು. ಅರ್ಥ ಆಗ್ತಿದೆಯಾ? ಅದಕ್ಕಾಗಿ ಇಲ್ಲಿ ಹೆಸರನ್ನು ಬರೆದ್ವಿ. ಯಾಕೆ ಬರೆದ್ವಿ, ಉದ್ರಿ ಹೋಯ್ದಿದ್ದಾನೆ. ಅರ್ಥ ಆಯ್ತಾ? ಸೋಲ್ಡ್ ಫರ್ನಿಚರ್ ಟು ಅಶೋಕ್ ಇಷ್ಟ ಕೊಟ್ಟರು ಓಕೆ, ಸೋಲ್ಡ್ ಫರ್ನಿಚರ್ ಟು ಅಶೋಕ್ ಆನ್ ಕ್ರೆಡಿಟ್ ಅಂತಲೂ ಕೊಡ್ತಾರೆ, ಎರಡೂ ಒಂದ. ಇದು ಕೊಡಲಿಲ್ಲ ಅಂದ್ರೂ ಒಂದ, ಕೊಟ್ರು ಒಂದ. ಆನ್ ಕ್ರೆಡಿಟ್ ಅಂದರೆ, ಕ್ರೆಡಿಟ್ ಅಂದರೆ ಉದ್ರಿ, ಉದ್ರಿ ಮುಖಾಂತರ ಓದಿದ್ದಾನೆ. ಸೊ ಫಸ್ಟ್ ಈಗ ಅಶೋಕ್ ಅಂತ ಅಷ್ಟೇ ಬರ್ಕೊಳ್ಳಿ, ಆನ್ ಕ್ರೆಡಿಟ್ ಆಮೇಲೆ ಬರೆಸ್ತೇನೆ. ನೆಕ್ಸ್ಟ್ ಟ್ರಾನ್ಸಾಕ್ಷನ್ ಕ್ವಶನ್ ನಂಬರ್ 10 ಸೋಲ್ಡ್ ಮಷಿನರಿ ಟು ವಿದ್ಯಾ ಫಾರ್ ಕ್ಯಾಶ್. ಯಾರು ಹೇಳ್ತೀರಾ, ಯಾರು ಇಂಟೆಲಿಜೆಂಟ್ ಇದ್ರೆ ಅವ್ರು ಮಾತ್ರ ಹೇಳ್ತೀರಾ.
ಯಾರು ಹೇಳ್ತೀರಾ? ಜೋರಾಗಿ ಹೇಳಬೇಕು, ಒಬ್ಬರೇ ಎದ್ದು ನಿಂತು ಹೇಳಬೇಕು. ಎಲ್ಲರೂ ಗೋವಿಂದ ಬೇಡ. ಹೇಳ್ರಿ, ಯಾರು ಹೇಳ್ತೀರಾ? ಸ್ಟ್ಯಾಂಡ್ ಅಪ್ ಹೇಳು. ವಿದ್ಯಾ ಅಕೌಂಟ್ ಡೆಬಿಟ್ ಟು ಮಷಿನರಿ ಅಕೌಂಟ್. ಓಕೆ, ಒಬ್ಬರು ಇದನ್ನು ಹೇಳಿದ್ರು ಆನ್ಸರು. ಇದನ್ನ ನೋಡೋಣ, ಆಮೇಲೆ ಚೆಕ್ ಮಾಡೋಣ. ಶಿವಾನಂದ್ ಹೇಳ್ತಾನೆ ವಿದ್ಯಾ ಅಕೌಂಟ್ ಡೆಬಿಟ್ ಟು ಸರ್ ಮಷಿನರಿ ಅಕೌಂಟ್, ಇದು ರೈಟ್ ಸರ್ ಅಂತ ಹೇಳ್ತಾನೆ. ಕುಡ್ಕು, ನೆಕ್ಸ್ಟ್ ಯಾರು ಹೇಳ್ತೀರಿ ಈ ಕಡೆ ಸರ್? ಹೇಳ, ಕ್ಯಾಶ್ ಅಕೌಂಟ್ ಡೆಬಿಟ್, ಎರಡು ಅಕೌಂಟ್ ಆಯ್ತಾ ಇಲ್ಲಿ, ಕ್ಯಾಶ್ ಅಕೌಂಟ್ ಡೆಬಿಟ್ ಟು ಮಷಿನರಿ ಅಕೌಂಟ್. ಓಕೆ, ಕೂತ್ಕೋ, ನೆಕ್ಸ್ಟ್ ಹೇಳಿ. ರೂಲ್ಸ್ ಏನಿದೆ ಇಲ್ಲಿ? ಆಯ್ತು, ಅಳಿಸ್ಬಿಟ್ಟೆ. ರೂಲ್ಸ್ ಬಂದದನ್ನು ಡೆಬಿಟ್ ಮಾಡಬೇಕು, ಹೋಗಿದ್ದನ್ನು ಕ್ರೆಡಿಟ್ ಮಾಡಬೇಕು. ಇದರ ಅರ್ಥ ಏನು? ಸೋಲ್ಡ್ ಮಷಿನರಿ ಟು ವಿದ್ಯಾ. ಏನು? ಸೋಲ್ಡ್ ಮಷಿನರಿ ಟು ವಿದ್ಯಾ. ಮಷಿನರಿಗೆ, ಸಾರಿ, ವಿದ್ಯಾಗೆ ಮಷಿನರಿನ ಸೋಲ್ಡ್ ಮಾಡ್ತಾ ಇದ್ದೀವಿ. ಯಾವ್ದು ಮುಖಾಂತರ? ಹಣದ ಮುಖಾಂತರ. ಎಕ್ಸಾಂಪಲ್, ಇದೇ ಅಂಗಡಿ ಹಂಗೆ ತೊಗೊಳ್ತೀನಿ ನಾನು. ಅವನ ಅಂಗಡಿಗೆ ಹೋದೆ, ನಾನು 1,000 ವಸ್ತುನ ಖರೀದಿ ಮಾಡಿದೆ. ಎಷ್ಟು? 1,000 ವಸ್ತುನ ಖರೀದಿ ಮಾಡಿದೆ. ಅವನಿಗೆ ನಾನು ಕ್ಯಾಶ್ ಕೊಟ್ಟೆ. ಏನು ಕೊಟ್ಟೆ? ಕ್ಯಾಶ್ ಕೊಟ್ಟೆ. ಹಾಗಾದರೆ ಅವನ ಬುಕ್ಕಲ್ಲಿ ನನ್ನ ಹೆಸರು ಬರೀತಾನ? ಏ ನೋಡ್ರಿ ಕಡೆ, ಹಣ ಕೊಟ್ಟೆ ನಾನು, ಹಣ ಕೊಟ್ಟ ತಕ್ಷಣ ಅವ್ನು ಬರ್ಕೊಳ್ತಾನೆ ನನ್ನ ಹೆಸರು? ಈಗ ದಿನ ಅಂಗಡೀಲಿ ಎಷ್ಟೋ ಜನ ಖರೀದಿ ಮಾಡ್ತಾರೆ ಕ್ಯಾಶ್ ಕೊಟ್ಟು, ಅವ್ರದ್ದು ಹೆಸರೆಲ್ಲ ಬರ್ಕೊಳಕ್ಕಾಗತ್ತಾ? ಹಾಂ, ಆಗಲ್ಲ ತಾನೆ. ತಗೊಂಡು, ಸೊ ಹಾಗಾದರೆ ಇಲ್ಲಿ ಯಾಕೆ ವಿದ್ಯಾ ಬಂತು? ಯಾರು ಹೇಳಿದ್ದು ವಿದ್ಯೆ ಬರಲ್ಲ, ಯಾಕೆ ಬರಲ್ಲ? ಸೊ ಅಲ್ಲಿ ಕ್ಯಾಶ್ ಇದೆ, ಟ್ರಾನ್ಸಾಕ್ಷನ್ ಕ್ಯಾಶ್ ಇದೆ. ಸೊ ಫಾರ್ ಕ್ಯಾಶ್ ಅಂತ ಕೊಟ್ಟಿದ್ದಾರೆ ಅಂದರೆ ಇದನ್ನ ನಾವು ಇಲ್ಲಿ ಬಿಟ್ಬಿಡ್ಬೇಕು. ಅರ್ಥ ಆಯ್ತಾ? ತಿಳೀತಾ? ಕ್ಯಾಶ್ ಇದೆ, ವೆರಿ ಗುಡ್, ಅವ್ನು ಕರೆಕ್ಟ್ ಹೇಳಿದ್ದಾನೆ. ಕ್ಯಾಶ್ ಅಕೌಂಟ್ ಡೆಬಿಟ್ಟು ಮಷಿನರಿ ಅಕೌಂಟ್, ಯಾಕಂದರೆ ಕ್ಯಾಶ್ ಬಂದಿದ್ದೆ ಮಷಿನರಿ ಕಳಿಸಿದ್ದೀವಿ. ಅದೇ ಒಂದು ವೇಳೆ ಇಲ್ಲಿ ಕ್ಯಾಶ್ ಜಾಗದಲ್ಲಿ ಬ್ಯಾಂಕ್ ಬಂದಿತ್ತಂದರೆ, ಸೋಲ್ ಮಷಿನರಿ ಟು ವಿದ್ಯಾ ಬೈ ಚೆಕ್ ಇತ್ತಂದರೆ, ಬೈ ಚೆಕ್ ಇತ್ತಂದರೆ ಅವಾಗ ಏನಾಗ್ತಿತ್ತು? ಅವಾಗ ಬ್ಯಾಂಕ್ ಅಕೌಂಟ್ ಬಿಟ್ಟು ಮಷಿನರಿ ಅಕೌಂಟ್ ಆಗ್ತಿತ್ತು. ಸೊ ಈಗ ಫಸ್ಟ್ ಇದನ್ನು ಬರ್ಕೊಳ್ಳಿ, ಫಾರ್ ಕ್ಯಾಶ್, ಫಾರ್ ಕ್ಯಾಶು. ಇದು ಬೇಡ, ಇದು ಬರ್ಕೋಬೇಡಿ, ಇದು ಬರ್ಕೊಳ್ಳಿ. ಕ್ಯಾಶ್ ಅಕೌಂಟ್ ಬಿಟ್ಟು ಮಷಿನರಿ ಅಕೌಂಟ್. ನೆಕ್ಸ್ಟು 11 ನಂಬರ್, ಪರ್ಚೇಜ್ ಗೂಡ್ಸ್, ಪರ್ಚೇಜ್ ಗೂಡ್ಸ್ ಫಾರ್ ಕ್ಯಾಶ್. ಇದು ಹೊಸದು ಬಂತು. ಇಲ್ಲಿ ಹೆಸರು ಏನಿದೆ? ಸರಕುಗಳು ಅಂತ ಇದೆ. ಸರ್ ಏನ್ರಿ, ನೀವು ರಿಯಲ್ ಅಕೌಂಟ್ ಅಂದರೆ ಬರೀ ಅಸೆಟ್ ಬಗ್ಗೆ ಅಷ್ಟೇ ಹೇಳಿದ್ರೆ ಮತ್ತು ಗೂಡ್ಸ್ ಯಾಕೆ ತೊಗೊಳ್ತೀರಾ ಅಂತ ನೀವು ಕೇಳ್ಬೋದು. ರಿಯಲ್ ಅಕೌಂಟ್ ಅಂದ್ರೆ ಏನು? ಬರೀ ಆಸ್ತಿಗಳು ಮಾತ್ರ ಸಂಬಂಧಪಟ್ಟಿದೆ. ಆಸ್ತಿಗಳನ್ನ ಖರೀದಿ ಮಾಡೋದು, ಆಸ್ತಿಗಳನ್ನ ಮಾರಾಟ ಮಾಡೋದು, ಇವೆರಡು ಬಿಟ್ಟರೆ ರಿಯಲ್ ಅಕೌಂಟ್ ಯಾವುದಕ್ಕೂ ಸಂಬಂಧ ಇಲ್ಲ. ನಿಮ್ಗೆ ಗೊತ್ತಿಲ್ಲದೇ ನೀವು ಪ್ರಾಬ್ಲಮ್ನ ಕಲಿತಾ ಇದ್ದೀರಾ. ಅಂಡರ್ಸ್ಟ್ಯಾಂಡ್? ನಿಮ್ಗೆ ಗೊತ್ತಿಲ್ಲದೇ ಪ್ರಾಬ್ಲಮ್ಗಳನ್ನು ನೀವು ಆಲ್ರೆಡಿ ಕಲಿತಾ ಇದ್ದೀರಾ. ಇದು 12 ಮಾರ್ಕ್ಸ್ ಪ್ರಾಬ್ಲಮೇ, ನಾ ಎಲ್ಲ ಹೇಳ್ತಿರೋದೆಲ್ಲ 12 ಮಾರ್ಕ್ಸ್ ಪ್ರಾಬ್ಲಮೇ. ಎಷ್ಟು ಮಾರ್ಕ್ಸಿಗೆ ಬರುತ್ತೆ? 12 ಮಾರ್ಕ್ಸ್. ಈಗ ಫಸ್ಟದು ಹೇಳಿದೆ, ಈಗ 2ನೇದು ಹೇಳ್ತಾ ಇದ್ದೀನಿ, ಇನ್ನು 3ನೇದು ಹೇಳ್ತೀನಿ. ಇವೆಲ್ಲ ಮಿಕ್ಸ್ ಮಾಡಿ ಒಂದು ಪ್ರಾಬ್ಲಮ್ ಕೊಡ್ತಾರೆ ನೀವು ಸಾಲ್ವ್ ಮಾಡೋಕ್ಕೆ. ಅದಕ್ಕಾಗಿ ನೀವು ಗೊತ್ತಿಲ್ಲದೇ 12 ಮಾರ್ಕ್ಸ್ ಪ್ರಾಬ್ಲಮ್ ಈಗ ಕಲಿತಿದ್ದೀರಾ. ಸೊ ಅದಕ್ಕೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ, ಮಾಡ್ಕೊಳ್ಳಿ, ಇಲ್ಲಾಂದರೆ ಅರ್ಥ ಆಗಲ್ಲ ನೋಡಿ. ಮುಂದೆ ಪರ್ಚೇಜ್ ಗೂಡ್ಸ್ ಫಾರ್ ಕ್ಯಾಶ್. ಹಾಂ, ಯಾರು ಹೇಳ್ತೀರಾ? ಗೂಡ್ಸ್ ಅಕೌಂಟ್ ಡೆಬಿಟ್ ಟು, ಓಕೆ, ಗೂಡ್ಸ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್. ಯಾರು ಹೇಳ್ತೀರಾ ಇದ್ರ ಅರ್ಥ? ಇದ್ರದ್ದು ಮತ್ತೊಂದು ಯಾವ್ದಾದ್ರು ಎಂಟ್ರಿ ಹೇಳ್ತೀರಾ? ಪರ್ಚೇಸ್ ಗೂಡ್ಸ್ ಫಾರ್ ಕ್ಯಾಶ್ ಇಲ್ಲ. ಗೂಡ್ಸ್ ಬಂದರೆ ಅದನ್ನ ತೊಗೊಳ್ಬಾರ್ದು. ಗೂಡ್ಸ್ಗೆ ಯಾವುದೇ ರೀತಿ ಹೆಸರಿಲ್ಲ. ಸರಕುಗಳು, ಎಲ್ಲ ಸರಕುಗಳು ಬಂತು ಅಲ್ಲಿ. ಅದಕ್ಕಾಗಿ ಅದರ ಬದಲು ಏನು ತೊಗೋಬೇಕು? ಪರ್ಚೇಸ್ ಅಕೌಂಟ್ ಬಿಟ್ಟು ಕ್ಯಾಶ್. ಏನಂತ ಕರಿಬೇಕು? ಪರ್ಚೇಸ್, ಪರ್ಚೇಸ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್. ಸಿಂಪಲ್, ಬರ್ಕೊಳ್ಳಿ. ಏನು ತೊಗೋಬಾರ್ದು?
ಲಕ್ಷದಲ್ಲಿ ಇಟ್ಕೊಳ್ಳಿ, ಏನು ತೊಗೊಬಾರ್ದು? ಗೂಡ್ಸನ್ನು ತೊಗೊಳ್ಬಾರ್ದು, ಗೂಡ್ಸ್ ಅಕೌಂಟ್ ಇರೋದೇ ಇಲ್ಲ. ಅದರ ಬದಲಾಗಿ ಏನು ತೊಗೋಬೇಕು? ಪರ್ಚೇಸ್ ಅಕೌಂಟ್ ತೊಗೋಬೇಕು. ಪರ್ಚೇಸ್ ಅಕೌಂಟ್ ಬಿಟ್ಟು ಕ್ಯಾಶ್ ಅಕೌಂಟ್. ಕನ್ಫ್ಯೂಷನ್ಸ್, ಲಾಟ್ ಆಫ್ ಕನ್ಫ್ಯೂಷನ್ಸ್ ಆಗ್ತಾ ಇರ್ತವೆ, ಅದನ್ನ ಹಂಗೆ ಕ್ಲಿಯರ್ ಮಾಡ್ಕೊತ ಹೋದ್ರೆ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಎಕ್ಸಾಂಪಲ್ಸ್ನ ಕೊಡ್ತೀನಿ, ನೀವು ಟ್ರೈ ಮಾಡಿ. ಆಮೇಲೆ ಓಕೆ, ನಂಬರ್ 12 ಇನ್ನೊಂದು ಕೊಡ್ತೀನಿ, ಟ್ರೈ ಮಾಡಿ. ಪರ್ಚೇಸ್ ಗೂಡ್ಸ್, ಪರ್ಚೇಸ್ ಗೂಡ್ಸ್ ಫ್ರಮ್ ಸಂಜು ಬೈ ಚೆಕ್. ಇದನ್ನು ಯಾರು ಹೇಳ್ತೀರೋ ನೋಡೋಣ. ಗೂಡ್ಸನ್ನು ಸಂಜು ಕಡೆಯಿಂದ ಪರ್ಚೇಸ್ ಮಾಡಿದ್ವಿ, ಆದರೆ ಅವನು ಚೆಕ್ ಕೊಟ್ಟ. ಸ್ಟ್ಯಾಂಡ್ ಅಪ್. ಹಾಂ ಓಕೆ, ಮತ್ತೆ ಹೇಳ್ತೀರ ಈ ಕಡೆ ಕೂತ್ಕೊ, ಮತ್ತೆ ಯಾರು ಹೇಳ್ತೀರ? ಹಾಂ ಹ್ಞೂ, ಹಿಂದಿನವ್ರು ಏನು ಮಾಡ್ತಿದ್ದೀರಲ್ಲ, ನೀವೆಲ್ಲ ಏನು ಮಾಡ್ತಿದ್ದೀರಿ ಹೇಳ್ರಿ? ಏನಾಗುತ್ತೆ? ಪರ್ಚೇಸ್ ಅಕೌಂಟ್ ಡೆಬಿಟ್ಟು, ಇಲ್ಲಿ ಸಂಜುನೂ ಬರಲ್ಲ, ಆಮೇಲೆ ಕ್ಯಾಶು ಬರಲ್ಲ, ಇಲ್ಲಿ ಚೆಕ್ ಇದೆ ಅಂದ್ರೆ ಏನು ಬರುತ್ತೆ? ಬ್ಯಾಂಕ್ ಬರುತ್ತೆ. ಅದಕ್ಕಾಗಿ ಪರ್ಚೇಸ್ ಅಕೌಂಟ್ ಡೆಬಿಟ್ ಟು ಬ್ಯಾಂಕ್ ಅಕೌಂಟ್. ನನಗೆ ಗೊತ್ತು ನೀವೆಲ್ಲ ಹೊಸದಾಗಿದ್ರಿ, ಇದೇ ಫಸ್ಟ್ ಟೈಮ್ ನೀವು ಅಕೌಂಟ್ನ ಕಲಿತಿದ್ದೀರಾ. ನೀವು ಕೂಡ ಅಷ್ಟೇ, ಯೂಟ್ಯೂಬಲ್ಲಿ ನೋಡೋರು ಕೂಡ ಅಷ್ಟೇ, ಫಸ್ಟ್ ಟೈಮ್ ಏನು ಮಾಡ್ತಿದ್ದೀರಾ? ಅಕೌಂಟೆನ್ಸಿನ ಕಲಿತಿರ್ತೀರ. ನಿಮಗೆಲ್ಲ ಇದು ಟಫ್ ಆಗ್ತಾ ಇರುತ್ತೆ. ಚಾಲೆಂಜಾಗಿ ತೊಗೊಂಡು ನೀವೇನಾದರೂ ಇದನ್ನು ಅರ್ಥ ಮಾಡಿಕೊಂಡ್ರೆ, ಪ್ರತಿ ಸಾರಿ ಇದನ್ನು ನೋಡೋಕ್ಕೆ ಆತಲ್ಲ, ಆರಾಮಾಗಿ ನೀವೇ ಸಾಲ್ವ್ ಮಾಡ್ಬೋದು, ನೀವೇ ಇನ್ನೊಬ್ರಿಗೆ ಹೇಳ್ಬೋದು. ಅರ್ಥ ಆಗ್ತಿದೆಯಾ? ಇಷ್ಟೇ ತಿಳ್ಕೊಳ್ಳಿ, ಇವೇನು ಕೊಟ್ಟಿದ್ದಾನೆ ಇಷ್ಟು ಬಿಟ್ಟು ಬೇರೆ ಯಾವುದೂ ಬರಲ್ಲ. ಅಲ್ಲೇ ಸ್ವಲ್ಪ ಹಿಂದೆ ಮುಂದೆ ಮಾಡಿ ಹಿಂದೆ ಮುಂದೆ ಮಾಡಿ ಕೊಡ್ತಾರೆ. ಒಂದು ಕೇಳಿದರೆ ಕ್ಯಾಶ್ ಕೇಳ್ಬೋದು, ಒಂದು ಕೇಳಿದರೆ ಚೆಕ್ ಕೇಳ್ಬೋದು, ಒಂದು ಕೇಳಿದರೆ ಉದ್ರಿ ಕೇಳ್ಬೋದು. ಈ ಮೂರಲ್ಲಿ ಮಾತ್ರ ಕೇಳ್ತಾರೆ. ಸೋಡಿದ್ರು ಅಷ್ಟೇ, ಉದ್ರೆಗೆ ಮಾರಾಟ ಮಾಡ್ಬೋದು, ಆಮೇಲೆ ಹೆಸರು ಮೇಲೆ ಮಾರಾಟ ಮಾಡ್ಬೋದು, ಅಥವಾ ಕ್ಯಾಶಲ್ಲಿ ಮಾರಾಟ ಮಾಡ್ಬೋದು. ಇನ್ನೊಂದು ಕೊಡ್ತೀನಿ, ಟ್ರೈ ಮಾಡಿ ನೋಡೋಣ. ಮಾಡ್ತೀರಾ? ಇವೆಲ್ಲ ನಿಮ್ಮ ಫೇರಲ್ಲಿ ಇರಬೇಕು. ನಾನೇನು ಬರೆಸ್ತಿದ್ದೀನಿ ಅದೆಲ್ಲ ಫೇರಲ್ಲಿ ಇರಬೇಕು. ನೋಡೋಣ, ಟ್ರೈ ಮಾಡಿ. ಇದನ್ನು ನೆಕ್ಸ್ಟು 13 ನಂಬರ್, ಪರ್ಚೇಸ್ ಗೂಡ್ಸ್ ಫ್ರಾಮ್ ರವಿ ಪರ್ಚೇಸ್ ಗೂಡ್ಸ್ ಫ್ರಾಮ್ ರವಿ ಪರ್ಚೇಸ್ ಅಕೌಂಟ್ ಬಿಟ್ಟು. ವೆರಿ ಗುಡ್, ಪರ್ಚೇಸ್ ಅಕೌಂಟ್ ಬಿಟ್ಟು. ರವಿ ಅಕೌಂಟ್, ಈ ಅಕೌಂಟನ್ನು ನಾವು ಪರ್ಸನಲ್ ಅಕೌಂಟಲ್ಲಿ ಹಾಕಿ ನೋಡೋಣ. ಪರ್ಸನಲ್ ಅಕೌಂಟ್ ಬಿಡಿಸಿದ್ವಲ್ಲ, ರವಿ ಕೊಟ್ಟವನೋ ತಗೊಂಡವನ? ಯಾರ ಕಡೆಯಿಂದ ನಾವು ಪರ್ಚೇಸ್ ಮಾಡ್ತಾ ಇದ್ದೀವಿ? ರವಿ ಕಡೆಯಿಂದ ಪರ್ಚೇಸ್ ಮಾಡ್ತಾ ಇದ್ದೀವಿ. ರವಿ ಕೊಟ್ಟವನು, ಕೊಟ್ಟವನು ಕ್ರೆಡಿಟರ್ ಆಗ್ತಾನೆ, ತೆಗೆದುಕೊಂಡವನು ಡೆಟರ್ ಆಗ್ತಾನೆ. ತೆಗೆದುಕೊಂಡವ್ರು ಯಾರು ಇಲ್ಲ ಅಂದರೆ ಪರ್ಚೇಸ್ ಇದೆ ಇಲ್ಲಿ. ಓಕೆ, ಕೊಟ್ಟವನು ಯಾರು? ರವಿ. ರವಿ ಏನಾಯಿತು? ಕ್ರೆಡಿಟ್ ಆಯ್ತಿಲ್ಲ. ಆ ಅಕೌಂಟಲ್ಲಿ ನೋಡಿದ್ರು ಆನ್ಸರ್ ಸೇಮ್ ಬಂದಿರಬೇಕು. ಈಗ ರಿಯಲ್ ಅಕೌಂಟಲ್ಲಿ ನೋಡೋಣ. ರಿಯಲ್ ಅಕೌಂಟಲ್ಲಿ ನೋಡೋಣ. ರಿಯಲ್ ಅಕೌಂಟ್ ರೂಲ್ಸ್ ಏನು? ಬಂದದನ್ನ ಡೆಬಿಟ್, ಹೋಗಿದ್ದನ್ನ ಕ್ರೆಡಿಟ್. ಈಗ ಯಾರು ಬಂದರು? ಯಾರು ಬಂದಿಲ್ಲ, ಪರ್ಚೇಸ್ ಬಂತು ಅಂದರೆ ಗೂಡ್ಸ್ ಬಂತು. ಯಾರು ಕೊಟ್ಟರು? ರವಿ ಕೊಟ್ಟ. ಯಾಕೆ ರವಿ ಹೆಸರು ಬರೆದ್ವಿ? ರವಿ ಅಲ್ಲಿ ಕ್ಯಾಶ್ ಕೊಟ್ಟಿಲ್ಲ, ಅದಕ್ಕೆ ರವಿ ಹೆಸರು ಬರೆದ್ವಿ. ಅರ್ಥ ಆಯ್ತಾ? ನೆಕ್ಸ್ಟ್ ಟ್ರೈ ಮಾಡಿ 14. ಪರ್ಚೇಸ್ ಗೂಡ್ಸ್ ಬೈ ಪರ್ಚೇಸ್ ಗೂಡ್ಸ್ ಫ್ರಮ್ ವಾಣಿ ಬೈ ಚೆಕ್ ಪರ್ಚೇಸ್ ಅಕೌಂಟ್ ಡೆಬಿಟ್ಟು. ಸಿಂಪಲ್. ಯಾಕೆ ಬ್ಯಾಂಕ್ ಬಂತು? ಇಲ್ಲಿ ವಾಣಿ ಬರಲಿಲ್ಲ. ಯಾಕೆ ಬರಲಿಲ್ಲ ಅಂದರೆ ಚೆಕ್ ಕೊಟ್ಟಿದ್ದಾರೆ, ಅದಕ್ಕಾಗಿ ಪರ್ಚೇಸ್ ಅಕೌಂಟ್ ಡೆಬಿಟ್ಟು. ಬರ್ಕೊಳ್ಳಿ, ಪರ್ಚೇಸ್ ಅಕೌಂಟ್ ಡೆಬಿಟ್ಟು ಬ್ಯಾಂಕ್ ಅಕೌಂಟ್. ಆ
ಆಲ್ಮೋಸ್ಟ್ ಎಲ್ಲ ಮುಗೀತು, ನಾನು ಹೇಳೋ ರಿಯಲ್ ಅಕೌಂಟಲ್ಲಿ ಇರುವಂಥ ಎಲ್ಲ ಟ್ರಾನ್ಸಾಕ್ಷನ್ ಮುಗೀತು. ಇಷ್ಟೇ ಕೊಡ್ತಾರೆ. ಇನ್ನೊಂದು ಸಿಂಪಲಾಗಿ ನಂಬರ್ 15 ಈ ಥರ ಕೊಡ್ತಾರೆ, ಕ್ಯಾಶ್ ಪರ್ಚೇಜ್. ಈ ಥರ ಟ್ರಾನ್ಸಾಕ್ಷನು ಮುಂದೆ ನಿಮಗೆ ಬರ್ತವೆ, ಕ್ಯಾಶ್ ಪರ್ಚೇಜ್ ಇಷ್ಟೇ ಕೊಟ್ಟಿದ್ದಾರೆ. ಯಾರು ಹೇಳ್ತೀರಾ ಇದು ಟ್ರಾನ್ಸಾಕ್ಷನ್ನೇ? ನೋಡೋಣ ಯಾರು ಇಂಟೆಲಿಜೆಂಟ್ ವಿದ್ಯಾರ್ಥಿಗಳು ಅವ್ರು ಮಾತ್ರ ಹೇಳ್ತಾರೆ ಕ್ಯಾಶ್ ಪರ್ಚೇಜ್. ಹಾಂ ಗೋವಿಂದ ಬೇಡ, ಯಾರಾದರೂ ಒಬ್ರು ಹೇಳಿ ಗುಂಪಲ್ಲಿ. ಗೋವಿಂದ ಬೇಡ. ಹಾಂ ಎಸ್ ಹೇಳು. ಹ್ಞೂ ವೆರಿ ಗುಡ್, ಕ್ಲಾಸ್ ಹಾಕ್ರಿ ಎಲ್ಲರೂ ಜೋಡ್ಸೆ. ಕರೆಕ್ಟ್ ಇದೆ, ಪರ್ಚೇಸ್ ಅಕೌಂಟ್ ಡೆಬಿಟು ಕ್ಯಾಶ್ ಅಕೌಂಟ್. ಕ್ಯಾಶ್ ಪರ್ಚೇಸ್ ಮಾಡಿದ್ವಿ, ಕ್ಯಾಶ್ ಕೊಟ್ಟಿದ್ವಿ, ಪರ್ಚೇಸ್ ಮಾಡಿದ್ವಿ, ಪರ್ಚೇಸ್ ಅಕೌಂಟ್ ಬಿಟ್ಟು ಕ್ಯಾಶ್ ಅಕೌಂಟ್. ಅಲ್ಲಿ ಗೂಡ್ಸ್ ಇತ್ತು ಏನಿತ್ತು ನಮ್ಗೆ ಗೊತ್ತಿಲ್ಲ, ಅವ್ರು ಪರ್ಚೇಸ್ ಮಾಡಿದ್ವಿ. ಪರ್ಚೇಸ್ ಅಕೌಂಟ್ಬಿಟ್ಟು ಇನ್ನೊಂದು ಕೊಡ್ತೀನಿ, ನೋಡೋಣ ಯಾರು ಟ್ರೈ ಮಾಡ್ತೀರಾ. ಕ್ವಶನ್ ನಂಬರ್ 16 ಟ್ರೈ ಮಾಡ್ತೀರಾ, ಕ್ಯಾಶ್ ಸೇಲ್ಸ್. ಸೇಲ್ಸ್ ಅಕೌಂಟ್ ಬಿಟ್ಟು ವೆರಿ ಗುಡ್, ಸೇಲ್ಸ್ ಅಕೌಂಟ್ ಬಿಟ್ಟು ಕ್ಯಾಶ್ ಅಕೌಂಟ್. ಟೈಮ್ ಎಷ್ಟಾಯಿತು? ಓಕೆ ಹೋಮ್ವರ್ಕ್ ಕೊಡ್ತಾ ಇದ್ದೀನಿ, ಇದೆಲ್ಲ ಕಂಪ್ಲೀಟ್ ಆಗಿತ್ತಂದರೆ ಇಲ್ಲಾಂದರೆ ನೀವು ಟ್ರೈ ಮಾಡಿ, ನಾನು ಹೇಳ್ತೀನಿ ಡೈರೆಕ್ಟು, ನೀವು ಟ್ರೈ ಮಾಡಿ. ಮಾಡ್ತೀರಾ? ಬುಕ್ಸ್ ಎಲ್ಲ ಕ್ಲೋಸ್ ಮಾಡಿ, ಇದು ಕಂಪ್ಲೀಟ್ ಆಗಿತ್ತಂದರೆ. ಎಲ್ಲ ಒಂದು ಒಟ್ಟಾಡಿಗೆ ಹೇಳ್ಕೊಂಡು ಹೋಗ್ತೀನಿ ನೋಡಿ. ಪರ್ಚೇಸ್ ಲ್ಯಾಂಡ್, ಸ್ಲೋ ಇರಬಾರ್ದು ನೀವು, ಸ್ಪೀಡ್. ಪರ್ಚೇಸ್ ಲ್ಯಾಂಡ್, ಹಾಂ ಪರ್ಚೇಸ್ ಯಾವಾಗ ಬರುತ್ತೆ? ಗೂಡ್ಸ್ ಇದ್ದಾಗ ಬರುತ್ತೆ. ನಾನು ಗೂಡ್ಸ್ ಅಂತ ಹೇಳಿದರೆ ನೀವು ಪರ್ಚೇಸ್ ತೊಗೋಬೇಕು. ಲ್ಯಾಂಡು, ಮಷಿನರಿ, ಬಿಲ್ಡಿಂಗ್ ಇವೆಲ್ಲ ಅಸೆಟ್ ಆಗ್ತವೆ. ಅಸೆಟ್ ಇದ್ದಾಗ ಪರ್ಚೇಸ್ ಬರಲ್ಲ. ಪರ್ಚೇಸ್ ಲ್ಯಾಂಡ್, ಲ್ಯಾಂಡ್ ಅಕೌಂಟೇ ಬಿಟ್ಟು ಕ್ಯಾಶ್ ಅಕೌಂಟ್ ಇಷ್ಟೇ. ಪರ್ಚೇಸ್ ಲ್ಯಾಂಡ್ ಅಂದರೆ ಲ್ಯಾಂಡ್ ಅಕೌಂಟೇ ಬಿಟ್ಟು ಕ್ಯಾಶ್ ಅಕೌಂಟ್. ಪರ್ಚೇಸ್ ಬಿಲ್ಡಿಂಗ್ ಜೋರ್ಸ್ ಹೇಳಿ. ಪರ್ಚೇಸ್ ಮಷಿನರಿ, ಮಷಿನರಿ ಹಾಕೊಂಡು ಬಿಟ್ಟು ಕ್ಯಾಶ್. ಪರ್ಚೇಸ್ ವೆಹಿಕಲ್, ಎಲ್ಲ ಅವೇ ಬರ್ತಿದೆ. ಪರ್ಚೇಸ್, ಪರ್ಚೇಸ್ ಬಂದಾಗ, ಪರ್ಚೇಸ್ ಲ್ಯಾಂಡ್ ಬಂದಾಗ ಎಲ್ಲ ವಾಪಸ್ ಹೋಗಿ ಬರ್ತದೆ. ಓಕೆ ಪರ್ಚೇಸ್ ಫರ್ನಿಚರ್. ಓಕೆ ಇನ್ನು ಮತ್ತೆ ಬೇರೆ ಹೇಳ್ತಿದ್ದೀನಿ, ಸೋಲ್ಡ್ ಫರ್ನಿಚರ್. ಸೋಲ್ಡ್ ಬಂದಾಗ ಫರ್ನಿಚರ್ ಕೆಳಗೆ ಬರುತ್ತೆ, ಕ್ಯಾಶ್ ಮೇಲೆ ಬರುತ್ತೆ. ಕ್ಯಾಶ್ ಅಕೌಂಟೇ ಬಿಟ್ಟು ಫರ್ನಿಚರ್ ಅಕೌಂಟ್. ಸೋಲ್ಡ್ ಮಷಿನರಿ, ಅಂಡರ್ಸ್ಟ್ಯಾಂಡ್? ಸೋಲ್ಡ್ ವೆಹಿಕಲ್, ಉಲ್ಟಾ ಹೇಳಬೇಡ್ರಿ, ಕನ್ಫ್ಯೂಸ್ ಮಾಡ್ಕೊಡಿ. ಕ್ಯಾಶ್ ಅಕೌಂಟೇ ಬಿಟ್ಟು ವೆಹಿಕಲ್ ಅಕೌಂಟ್. ಸೋಲ್ಡ್ ಎಲೆಕ್ಟ್ರಾನಿಕ್ಸ್, ಎಲೆಕ್ಟ್ರಾನಿಕ್ಸ್ ಕನ್ಫ್ಯೂಸ್ ಮಾಡ್ತೀನಿ ಮತ್ತೆ. ಪರ್ಚೇಸ್ ವೆಹಿಕಲ್, ವೆಹಿಕಲ್ ಮಿಕ್ಸ್ ಮಾಡ್ತಾ ಇದ್ದೀನಿ. ಸೋಲ್ಡ್ ವೆಹಿಕಲ್, ಕ್ಯಾಶ್ ಅಕೌಂಟೇ ಬಿಟ್ಟು ವೆಹಿಕಲ್. ಸೋಲ್ಡ್ ಲ್ಯಾಂಡ್, ಪರ್ಚೇಸ್ ಮಷಿನರಿ, ವೆರಿ ಗುಡ್. ಈ ಥರ ಫಾಸ್ಟ್ ಆಗಬೇಕು, ನಾನು ಯಾವುದು ಹಿಂದೆ ಮುಂದೆ ಮಾಡಿಕೊಟ್ರು ನೀವು ಹೇಳಕ್ಕೆ ಬರಬೇಕು. ಪರ್ಚೇಸ್ ಗೂಡ್ಸ್, ಗೂಡ್ಸ್ ಬರಲ್ಲ, ಪರ್ಚೇಸ್ ಅಕೌಂಟ್ ಬಿಟ್ಟು ಕ್ಯಾಶ್. ಸೋಲ್ಡ್ ಲ್ಯಾಂಡ್ ಬೈ ಚೆಕ್, ಸೋಲ್ಡ್ ಲ್ಯಾಂಡ್ ಬೈ ಚೆಕ್, ಲ್ಯಾಂಡ್ ಅಕೌಂಟ್ ಬಿಟ್ಟು ಬ್ಯಾಂಕ್ ಅಕೌಂಟ್. ನಾನು ಸೋಲ್ಡ್ ಹೇಳಿದೆ, ನೀವು ಬ್ಯಾಂಕ್ ಲ್ಯಾಂಡ್ ಹೇಳ್ತಿದ್ದೀರ. ಸೋಲ್ಡ್ ಲ್ಯಾಂಡ್ ಬೈ ಚೆಕ್, ಸೋಲ್ಡ್ ಅಂದರೆ ಮಾರಾಟ. ಸೋಲ್ಡ್ ಲ್ಯಾಂಡ್ ಬೈ ಚೆಕ್, ಬ್ಯಾಂಕ್ ಅಕೌಂಟೇ ಬಿಟ್ಟು ಹಾಂ ಲ್ಯಾಂಡ್ ಅಕೌಂಟ್. ಸೋಲ್ಡ್ ಮಷಿನರಿ ಬೈ ಚೆಕ್, ಬ್ಯಾಂಕ್ ಅಕೌಂಟೇ ಬಿಟ್ಟು ಮಷಿನರಿ ಅಕೌಂಟ್. ಅಂಡರ್ಸ್ಟ್ಯಾಂಡ್ ಆಯಿತಾ? ಕನ್ಫ್ಯೂಷನ್ಸ್. ಈಗ ಒಂದು ಹೋಮ್ವರ್ಕ್ ಕೊಡ್ತೀನಿ, ನಾಳೆ ಬಿಡಿಸ್ಕೊಂಬರ್ರಿ, ತಗೊಳ್ಳಿ ಪಟಾಪಟ ಬರ್ಕೋಬೇಕು, ಲೇಟ್ ಮಾಡೋಂಗಿಲ್ಲ.
ಬೇಗ ಹಿಂದೆ ಮುಂದೆ ನೋಡಿ ನೀವು ಬಿಡಿಸ್ರಿ. ಪರ್ಚೇಸ್ ಗೂಡ್ಸ್ ಬೈ ಚೆಕ್, ಪರ್ಚೇಸ್ ಗೂಡ್ಸ್ ಬೈ ಚೆಕ್. ಕ್ವಶನ್ ನಂಬರ್ 1 ಪರ್ಚೇಸ್ ಗೂಡ್ಸ್ ಬೈ ಚೆಕ್, ಕ್ವಶನ್ ನಂಬರ್ 2 ಪರ್ಚೇಸ್ ಗೂಡ್ಸ್ ಫ್ರಮ್ ಆರ್ತಿ, ಪರ್ಚೇಸ್ ಗೂಡ್ಸ್ ಫ್ರಮ್ ಆರ್ತಿ, ಪರ್ಚೇಸ್ ಗೂಡ್ಸ್ ಫ್ರಮ್ ಆರ್ತಿ. ಕ್ವಶನ್ ನಂಬರ್ 3 ಪರ್ಚೇಸ್ ಗೂಡ್ಸ್ ಫ್ರಮ್ ಆರ್ತಿ ಬೈ ಚೆಕ್, ಪರ್ಚೇಸ್ ಗೂಡ್ಸ್ ಫ್ರಮ್ ಭಾರತಿ ಮಾಡ್ರಿ, ಆರ್ತಿ ಬೇಡ, ಪರ್ಚೇಸ್ ಗೂಡ್ಸ್ ಫ್ರಮ್ ಭಾರತಿ ಬೈ ಚೆಕ್, ಪರ್ಚೇಸ್ ಗೂಡ್ಸ್ ಫ್ರಮ್ ಭಾರತಿ ಬೈ ಚೆಕ್. ನೆಕ್ಸ್ಟ್ ಕ್ವಶನ್ ನಂಬರ್ 4 ಪರ್ಚೇಸ್ ಗೂಡ್ಸ್ ಫ್ರಮ್ ಶಾಂತಿ, ಪರ್ಚೇಸ್ ಗೂಡ್ಸ್ ಫ್ರಮ್ ಶಾಂತಿ ಫಾರ್ ಕ್ಯಾಶ್, ಪರ್ಚೇಸ್ ಗೂಡ್ಸ್ ಫ್ರಮ್ ಶಾಂತಿ ಫಾರ್ ಕ್ಯಾಶ್, ಪರ್ಚೇಸ್ ಗೂಡ್ಸ್ ಫ್ರಮ್ ಶಾಂತಿ ಫಾರ್ ಕ್ಯಾಶ್. ನೆಕ್ಸ್ಟ್ ಕ್ವಶನ್ ನಂಬರ್ 5 ಅಲ್ಲ, ಗೂಡ್ಸ್ ಸೋಲ್ಡ್ ಗೂಡ್ಸ್ ಟು ರಾಣಿ, ಸೋಲ್ಡ್ ಗೂಡ್ಸ್ ಟು ರಾಣಿ. ನೆಕ್ಸ್ಟ್ ಸೋಲ್ಡ್ ಗೂಡ್ಸ್ ಟು ರಾಣಿ ಆನ್ ಕ್ರೆಡಿಟ್, ಸೋಲ್ಡ್ ಗೂಡ್ಸ್ ಟು ರಾಣಿ ಆನ್ ಕ್ರೆಡಿಟ್ ಅಂದರೆ ಉದ್ರಿ. ನೆಕ್ಸ್ಟ್ ಸೋಲ್ಡ್ ಗೂಡ್ಸ್ ಟು ವಾಣಿ, ಸೋಲ್ಡ್ ಗೂಡ್ಸ್ ಟು ವಾಣಿ. ಯಾರು ಬರ್ಕೊಂಡಿದಾರ ಅವ್ರ ಹತ್ರ ಕ್ಲಿಯರಾಗಿ ಎಲ್ಲರೂ ಬರ್ಕೊಳ್ಳಿ, ಯಾರಿಗೆ ಬರ್ಕೊಳಕ್ಕೆ ಬರ್ತಿಲ್ಲ ಅವರು, ಯಾರಿಗೆ ಬರ್ಕೊಳಕ್ಕೆ ಬಂದಿಲ್ಲ ಅವರು ವಿದ್ಯಾರ್ಥಿಗಳು ನಾಳೆ ಹೋಮ್ವರ್ಕ್ ಪಡ್ಕೊಂಡ್ಬರ್ಬೇಕು. ಕೆಲವೊಂದು ಜನ ಇದ್ದಾರೆ ನೋಡ್ತಾ ಇದ್ದೀನಿ ಅಲ್ಲಿ. ಸೋಲ್ಡ್ ಗೂಡ್ಸ್ ಟು ವಾಣಿ ಏನು ಹೇಳಿದೆ, ಸೋಲ್ಡ್ ಗೂಡ್ಸ್ ಟು ಹಾಂ ವಾಣಿ ಬೈ ಚೆಕ್. ನೆಕ್ಸ್ಟ್ ಸೋಲ್ಡ್ ಗೂಡ್ಸ್ ಟು ರವಿ, ಸೋಲ್ಡ್ ಗೂಡ್ಸ್ ಟು ರವಿ ಫಾರ್ ಕ್ಯಾಶ್, ಸೋಲ್ಡ್ ಗೂಡ್ಸ್ ಟು ರವಿ ಫಾರ್ ಕ್ಯಾಶ್. ಪಟಪಟ ಬರಬೇಕು. ಪರ್ಚೇಸ್ ಲ್ಯಾಂಡ್, ಪರ್ಚೇಸ್ ಲ್ಯಾಂಡ್, ಪರ್ಚೇಸ್ ಮಷಿನರಿ. ನೆಕ್ಸ್ಟ್ ಪರ್ಚೇಸ್ ಲ್ಯಾಂಡ್ ಅಷ್ಟೇ, ನೆಕ್ಸ್ಟ್ ಪರ್ಚೇಸ್ ಲ್ಯಾಂಡ್ ಆಯ್ತಾ, ನೆಕ್ಸ್ಟ್ ಪರ್ಚೇಸ್ ಮಷಿನರಿ, ಪರ್ಚೇಸ್ ಮಷಿನರಿ. ಪರ್ಚೇಸ್ ವೆಹಿಕಲ್, ಪರ್ಚೇಸ್ ವೆಹಿಕಲ್, ಪರ್ಚೇಸ್ ಫರ್ನಿಚರ್, ಪರ್ಚೇಸ್ ಫರ್ನಿಚರ್. ಪರ್ಚೇಸ್ ಗೂಡ್ಸ್, ಪರ್ಚೇಸ್ ಲ್ಯಾಂಡ್ ಆಗೈತೆ ನೋಡ್ರಿ, ಪರ್ಚೇಸ್ ಕಂಪ್ಯೂಟರ್ಸ್. ನೆಕ್ಸ್ಟ್ ಪರ್ಚೇಸ್ ಲ್ಯಾಂಡ್ ಬೈ ಚೆಕ್, ಪರ್ಚೇಸ್ ಲ್ಯಾಂಡ್ ಬೈ ಚೆಕ್, ಪರ್ಚೇಸ್ ಲ್ಯಾಂಡ್ ಬೈ ಚೆಕ್, ಪರ್ಚೇಸ್ ಮಷಿನರಿ ಬೈ ಚೆಕ್, ಪರ್ಚೇಸ್ ಮಷಿನರಿ ಬೈ ಚೆಕ್, ಪರ್ಚೇಸ್ ಮಷಿನರಿ ಬೈ ಚೆಕ್. ನೆಕ್ಸ್ಟ್ ಪರ್ಚೇಸ್ ವೆಹಿಕಲ್ ಬೈ ಚೆಕ್, ಪರ್ಚೇಸ್ ವೆಹಿಕಲ್ ಬೈ ಚೆಕ್, ಪರ್ಚೇಸ್ ವೆಹಿಕಲ್ ಬೈ ಚೆಕ್ ಆಯ್ತಾ. ನೆಕ್ಸ್ಟ್ ಪರ್ಚೇಸ್ ಲ್ಯಾಂಡ್, ಪರ್ಚೇಸ್ ಲ್ಯಾಂಡ್ ಫ್ರಮ್ ವಿನೋದ್, ಪರ್ಚೇಸ್ ಲ್ಯಾಂಡ್ ಫ್ರಮ್ ವಿನೋದ್ ಆನ್ ಕ್ರೆಡಿಟ್, ಪರ್ಚೇಸ್ ಲ್ಯಾಂಡ್ ಫ್ರಮ್ ವಿನೋದ್ ಆನ್ ಕ್ರೆಡಿಟ್. ನೆಕ್ಸ್ಟ್ ಪರ್ಚೇಸ್ ಲ್ಯಾಂಡ್ ಫ್ರಮ್ ಸಂತೋಷ್, ಪರ್ಚೇಸ್ ಲ್ಯಾಂಡ್ ಫ್ರಮ್ ಸಂತೋಷ್, ಪರ್ಚೇಸ್ ಮಷಿನರಿ ಫ್ರಮ್ ಸವಿತಾ, ಪರ್ಚೇಸ್ ಮಷಿನರಿ ಫ್ರಮ್ ಸವಿತಾ. ಸೋಲ್ಡ್ ಲ್ಯಾಂಡ್, ಸೋಲ್ಡ್ ಲ್ಯಾಂಡ್ ಟು ಮಂಜು, ಸೋಲ್ಡ್ ಲ್ಯಾಂಡ್ ಟು ಮಂಜು, ಸೋಲ್ಡ್ ಲ್ಯಾಂಡ್ ಟು ಸಂಗೀತಾ. ಇಲ್ಲ ಸೋಲ್ಡ್ ಲ್ಯಾಂಡ್ ಬೇಡ, ಸೋಲ್ಡ್ ಮಷಿನರಿ ತಗೊಳ್ರಿ, ಸೋಲ್ಡ್ ಮಷಿನರಿ ಟು ಸಂಗೀತಾ ಫಾರ್ ಕ್ಯಾಶ್, ಸೋಲ್ಡ್ ಮಷಿನರಿ ಟು ಸಂಗೀತಾ ಫಾರ್ ಕ್ಯಾಶ್.
ಸೋಲ್ಡ್ ಗೂಡ್ಸ್. ನೆಕ್ಸ್ಟ್ ಆಯ್ತಾ ಸಂಗೀತ ಆಯ್ತಾ, ಸೋಲ್ಡ್ ಗೂಡ್ಸ್ ಟು ಸಂಗೀತ ಫಾರ್ ಕ್ಯಾಶ್ ಆಯ್ತಾ, ಸೋಲ್ಡ್ ಗೂಡ್ಸ್ ಟು ವಿನಯ, ಸೋಲ್ಡ್ ಗೂಡ್ಸ್ ಟು ವಿನಯ. ಎಷ್ಟಾಯ್ತು, 20 ತಗೊಳ್ರಿ. ನೆಕ್ಸ್ಟ್ ತಗೊಳ್ರಿ, ಸೋಲ್ಡ್ ಗೂಡ್ಸ್ ಟು ವಿನಯ. ಹಾಂ ನೆಕ್ಸ್ಟ್ ತಗೊಳ್ರಿ, ಸೋಲ್ಡ್ ಗೂಡ್ಸ್ ಟು ವಿನಯ ಆಯ್ತಾ, ಸೋಲ್ಡ್ ಗೂಡ್ಸ್ ಟು ಶಂಕರ್ ಬೈ ಚಕ್, ಸೋಲ್ಡ್ ಗೂಡ್ಸ್ ಟು ಶಂಕರ್ ಬೈ ಚಕ್. ನೆಕ್ಸ್ಟ್, ಸೋಲ್ಡ್ 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 ಫರ್ನಿಚರ್ ಟು ಸೋಲ್ಡ್ ಫರ್ನಿಚರ್ ಟು ರಾಕೇಶ್, ಸೋಲ್ಡ್ ಫರ್ನಿಚರ್ ಟು ರಾಕೇಶ್ ಆನ್ ಕ್ರೆಡಿಟ್. ಆನ್ ಕ್ರೆಡಿಟ್ ಎಷ್ಟಾಗಿ 20 ಇದೆ ಅಂತ ಇಷ್ಟೆಲ್ಲ ನಾಳೆ ಬರ್ಬೇಕಾದ್ರೆ ನೀವ ಓವರ್ ಐಸ್ ತುಂಬ ಬರೀ. ಆಮೇಲೆ ಯಾರಾದ್ರೂ ಫ್ರೆಂಡ್ಸ್ ಇದ್ರೆ ಡಿಸ್ಕಸ್ ಮಾಡ್ತೀನಿ. ನಾಳೆ ಕಾಲೇಜ್ ಓದೋರ್ದ ಲಿಸ್ಟ್ ಮಾಡ್ತೀನಿ, ಸೋಮವಾರ ಸಿಂಗ್ ಕ್ಲಾಸ್ ಮಾಡ್ತಾರೆ. ಅಟೆಂಡೆನ್ಸ್ ಇರುತ್ತೆ, ನಾಳೆ ಒಮ್ಮೆ ತೋರಿಸ್ರೆ ಡ್ರಾಯಿಂಗ್. ನಮ್ಮ